ಎವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಯೂಟ್ಯೂಬ್ ಇನ್ನೊಂದು ಕೂಡ ಸರ್ಕುಲರ್ ಬಂದಿದೆ ಅದೊಂದು ಎನ್ಯ ಡೇ ಸರ್ಕ್ಯುಲರು ಅದು ಇವತ್ತು ಕೂಡ ಯೂಟ್ಯೂ ಸ ಯೂಟ್ಯೂ ವೆಬ್ ಸೈಡಲ್ಲಿ ಇವತ್ತು ಅಪ್ಲೋಡ್ ಮಾಡಿದ್ದಾರೆ ಆ ಸರ್ಕ್ಯುಲರ್ ಏನಂತ ಕಂಪ್ಲೀಟ್ ಮಾಡ್ತಾನೆ ತಿಳಿಸ್ಕೊಡ್ತೇನೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಣ ಬೆಲ್ ಒಳಗೆ ಕ್ಲಿಕ್ ಮಾಡ್ಬೋದು ಈ ಸರ್ಕ್ಯುಲರ್ ಬಂದುಬಿಟ್ಟು ಮೇನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಯಾರ್ಯಾರು ಮಾಲ್ ಪ್ರಾಕ್ಟೀಸ್ ಕೆಲಸದಲ್ಲಿ ಇದ್ದೀರಾ ಅವ್ರ ಮಾಲ್ ಈ ಸರ್ಕುಲರ್ ಇಂಪಾರ್ಟೆಂಟ್ ಆಗುತ್ತೆ ಏನಂದರೆ ಚೀಫ್ ಸಿಂಪಾರ್ಟೆಂಟ್ ಆಫ್ ಯೂಟ್ಯೂಬ್ ಎಕ್ಸಾಮಿನೇಷನ್ ಸೆಂಟರ್

ದಿಸ್ ರಿಗಾರ್ಡ್ ಯುವರ್ ರಿಕ್ವೆಸ್ಟ್ ಟು ಇನ್ಫಾರ್ಮ್ ದ ಕ್ಯಾಂಡಿಡೇಟ್ ಬುಕ್ಕು ಅಂಡರ್ ಮಲ್ಪ್ರಾಡಕ್ಸ್ ಡ್ಯೂರಿಂಗ್ ಜುಲೈ ಆಗಸ್ಟ್ ಎರಡು ಇಪ್ಪತ್ತೊಂದು ದಟ್ ದೇ ವಿಲ್ ಬಿ ಇನ್ಫಾರ್ಮ್ ತ್ರೂ ದರ್ ಕಾಲೇಜಸ್ ಇನ್ ರೆಸ್ಪೆಕ್ಟ್ ಆಫ್ ಅಪೇರಿಂಗ್ ಫಾರ್ ಎನ್ಕ್ವೈರಿ ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳು ಮಾರ್ಲ್ಪ್ರಾಡಕ್ಸಲ್ಲಿ ಬುಕ್ ಹಾಕ್ತಾರೆ ಇನ್ ಡ್ಯೂರಿಂಗ್ ಜುಲೈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಈಗ ನೆಕ್ಸ್ಟ್ ಈ ತಿಂಗಳು ಎಂಡ್ ಎಕ್ಸಾಮ್ ನಡೀತಾರೆ ಅವರು ಯಾರ್ಯಾರು ಮಾರ್ಕ್ ಬುಕ್ ಹಾಕ್ತಾರೆ ಅವ್ರನ್ನ ಯಾವ ಥರ ಎನ್ಕ್ವೈರಿ ಮಾಡಬೇಕಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಬಂದುಬಿಟ್ಟು ಅವ್ರಿಗೆ ಒಂದು ಡೆಮೋ ಫಾರ್ಮ್ ಕೊಡಬೇಕು ಮತ್ತು ಅವ್ರನ್ನ ಡೆಮೊ ಫಾರ್ಮ್ ಸಬ್ಮಿಟ್ ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಯಾವ ಡೇಟ್ ಅಂದರೆ ಯಾವ ಡೇಟ್ ಕೊಟ್ಟಿರ್ತಾರೆ ಆ ಡೇಟನ್ನು ಮೆನ್ಷನ್ ಮಾಡಬೇಕು ಹೊಟ್ಟಿದ್ದಾರೆ ಮತ್ತು ಆನ್ಸರ್ ಪೇಪರ್ ಅನ್ತಾ ಶೀಟ್ ಆಫ್ ಸೆಕೆಂಡ್ ಬುಕ್ ಅಂಡರ್ ಮಾರ್ಕ್ ಆಟಿಕ್ಸ್ ಶಿಲ್ ಬಿ ಡಿಸ್ಪ್ಯಾಚ್ ಟು ವಿತ್ ಆಫೀಸ್ ಓಕೆ ಅಂದರೆ ಯಾರ್ಯಾರು ಮಾರ್ಕಾಡಿಸ್ತು ಶೀಟ್ ಹೇಳಿರ್ತಾರೋ ಅದು ಎಕ್ಸಾಮ್ ಶೀಟ್ನ ಅದನ್ನು ಅವರು ಆಫೀಸಿಗೆ ಡಿಸ್ಪ್ಯಾಚ್ ಮಾಡಬೇಕು ಅಂತ ಯಾರ್ಯಾರು ಸಪ್ರೇಟಾಗಿ ಇಟ್ಕೋಬೇಕು ಮತ್ತು ಆಫೀಸಿಗೆ ಕೊಡಬೇಕು ಆ ಆಫೀಸರು ತಮ್ಮ ಡಿ ಇಲ್ಯೇಷನ್ ಸೆಂಡ್ರಿಗೆ ಸಪ್ರೇಟಾಗಿ ಅವ್ರನ್ನ ಮೆನ್ಷನ್ ಮಾಡಿ ಮಾರ್ಕಿಂಗ್ ಎಸ್ ಎಮ್ ಪಿ ಸಿ ಅದು ಪೇಪರಲ್ಲಿ ವಿತೌಟ್ ಮಾರ್ಕಿಂಗ್ ಎಸ್ ಎಮ್ ಪಿ ಸಿ ಅಂದರೆ ಮಾರ್ಕಿಂಗ್ ಮಾಡ್ದಲ್ಲೇ ನೀವು ಆ ಎಕ್ಸಾಮ್ ಬೋರ್ಡಿಗೆ ಮಾಡಬೇಕು ಮಾಡಬೇಕಂತೆಲ್ಲ ಮೆನ್ಷನ್ ಮಾಡಿದರೆ ಇದು ಅಪ್ಲಿಕೇಬಲ್ ಆಗೋದು ಈಗ ಈಗ ಎಕ್ಸಾಮ್ ಯಾರು ಬರ್ತಿದ್ರೆ ಜುಲೈ ಆಗಸ್ಟ್ ಎಷ್ಟು ತೆಪ್ಪದಿಂದ ಅವರಿಗೆ ಅಪ್ಲಿಕೇಬಲ್ ಆಗೋದು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂದರೆ ಅವರು ಹೋಗಿ ನಮ್ಮ ಎಲ್ಲರನ್ನ ಒಕ್ಕಿ ಗೂಡಿಸಿ ಫೀಸ್ ಕಟ್ಟಿ ಎಲ್ಲ ಆರ್ಗನೈಸ್ ಮಾಡಿಕೊಳ್ಳಿ ಟೈಮ್ ಹಿಡಿತು ಸಾಕಷ್ಟು ಟೈಮ್ ಇರುತ್ತೆ ಯಾರೇ ಟೈಮ್ ಇಲ್ಲ ಜಾಸ್ತಿ ವಿ ಅದಕ್ಕೋಸ್ಕರ ಈಗ ಒಂಥರ ಡಿಫ್ರೆಂಟ್ ಅಪ್ಲೈ ಮಾಡಿದ್ದಾರೆ ಅಂದರೆ ಈಗಲೇ ಬೇಗ ಬಾಲ್ಪಿಸ್ನ ಮುಗ್ಸ್ ಅಂತೇಳಿ ಅಪ್ಲೈ ಮಾಡಿದ್ದಾರೆ ಇದು ಬಂದುಬಿಟ್ಟು ಈಗ ಯಾರು ಎಕ್ಸಾಮ್ ಬರ್ತೀರೋ ಜುಲೈ ಆಗಸ್ಟ್ ಎರಡು ಇಪ್ಪತ್ತೊಂದು ಅದು ಅವರಿಗೆ ಅಪ್ಲೈ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್